ಊಟ ಮಾಡೋ ತಟ್ಟೆ ಚಿನ್ನದೇ ಆದ್ರೂ ತಿನ್ನೋದು ಅನ್ನಾನೆ. ಕಾರು ಎಷ್ಟೇ ದುಬಾರಿ ಆದ್ರೂ ಓಡಾಡೋದು ನೆಲದ ಮೇಲೇನೆ. ಅಹಂಕಾರ ಎಷ್ಟೇ ಮೇಲಿದ್ರೂ ಕೊನೆಗೆ ಸೇರುವುದು ಮಣ್ಣನ್ನೇ. ಹೊಸ ವರ್ಷ ಬರ್ತಿದೆ ಅಂತ ತುಂಬಾ ಉತ್ಸಾಹ ಪಡುವ ಅವಶ್ಯಕತೆ ಇಲ್ಲ. ಬದಲಾಗ್ತಿರೋದು ಕ್ಯಾಲೆಂಡರ್ ಅಷ್ಟೇ ಹೊರತು ಜೀವನ ಗುರಿ ಸಂಬಂಧಗಳೆಲ್ಲ ಯಥಾಸ್ಥಿತಿಯಲ್ಲೇ ಇರುತ್ತೆ. ಒಂದು ದಿನ ಖುಷಿ ಪಡೋಕೆ ಹೊಸ ವರ್ಷ ಅಂತ ಆಚರಿಸುವ ಬದಲು ಜೀವನವಿಡೀ ಖುಷಿಯಾಗಿರೋಕೆ ಹೊಸ ಆಲೋಚನೆಗಳನ್ನ ಮಾಡುವುದು ಒಳ್ಳೆಯದು. ಹಣ ಮನುಷ್ಯನನ್ನ ತುಂಬಾ ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೋದು, ಆದ್ರೆ ಮನುಷ್ಯ ಎಷ್ಟೇ ಪ್ರಯತ್ನಿಸಿದ್ರೂ ಹಣವನ್ನ ಮೇಲೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ನಮಗೆ ಕೆಡುಕುಂಟು ಮಾಡಿದವರಿಗೆ ನಾವೇ ಪಾಠ ಕಲಿಸಬೇಕಂತೇನಿಲ್ಲ. ಸಮಯ ಬಂದಾಗ ಅವರವರ ಕರ್ಮಗಳೇ ಅವರಿಗೆ ಸರಿಯಾದ ಪಾಠ ಕಲಿಸ್ತವೆ. ತಿಂದು ಬಿಸಾಕಿದ ಎಲೆಯನ್ನು ತಿಂದರೂ ಕೂಡ ಗೋಮಾತೆಯು ಪರಿಶುದ್ಧವಾದ ಹಾಲನ್ನು ನಮಗೆ ನೀಡುವಳು. ಹಾಗೆಯೇ ನಾವು ಕೂಡ ನಮ್ಮ ಜೊತೆ ಎಷ್ಟೇ ಕೆಟ್ಟದಾಗಿ ನಡೆದರೂ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸೋಣ. ಗೋಮಾತೆಯ ಜೀವನ ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ. ಬದುಕಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಯಾಕಂದ್ರೆ ಕೆಲವೊಂದು ಸಲ ಯೋಚನೆ ಮಾಡುವಷ್ಟರಲ್ಲಿ ಬದುಕೇ ಮುಗಿದು ಹೋಗಿರುತ್ತದೆ. ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನೂ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು, ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು. ನಿನ್ನ ಸುತ್ತಮುತ್ತ ದೊಡ್ಡ ಗುಂಪು ಇರ್ತದೆ. ಅವಮಾನ ಅದ್ಭುತವಾದ ಅನುಭವ ನೀಡುತ್ತದೆ. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗೇ ಬದಲಾಗ್ತಾನೆ. ಅದು ಅವನ ಗಟ್ಟಿತನವೂ ಅಲ್ಲ, ಅತಿಯಾದ ಅಹಂಕಾರವೂ ಅಲ್ಲ, ನೊಂದ ಮನಸ್ಸಿನ ನಿರ್ಧಾರವಷ್ಟೇ. ಎಲ್ಲರೂ ನಮ್ಮವರೆಂಬ ಭ್ರಮೆ ಬಹಳ ಇತ್ತು. ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು. ಕೆಲವೊಮ್ಮೆ ಎಲ್ಲ ಗೊತ್ತಿದ್ರೂ ಸುಮ್ಮನಿರಬೇಕಾಗ್ತದೆ. ಯಾಕೆ ಹೀಗೆ ಅಂತ ಕೇಳಿದ್ರೆ ಅಲ್ಲಿ ಸಂಬಂಧಗಳೇ ಹಾಳಾಗಿ ಹೋಗುತ್ತೆ. ಸಕ್ಕರೆ ಸಹವಾಸ ಮಾಡಿದ ಹಾಲು ಸಿಹಿಯಾಗ್ತದೆ, ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗ್ತದೆ. ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗ್ತದೆ, ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಒಡೆದು ಹೋಗ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.